ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತಗೋ, ಪೂಜೆಗೆ ಹೋಗ್ತಿದ್ಯಲ್ಲಮ್ಮ, ಇದನ್ನ ಕೊಡು. ಪೂಜೆ ಕೊಟ್ಟು ದೇವ್ರಿಗೆ ಹಾಕ್ಬಿಟ್ಟು ಪ್ರಸಾದ ತಗೊಂಡ್ ಬಾ, ಆಯ್ತಾ? ಸರಿ ಅಮ್ಮ, ನಾನಿನ್ ಹೊರಡ್ಲಾ. ಅಯ್ಯ, ಏನೇ ಗೇಟ್ ಮುಂದೆ ಹೋಗಿ ನಿಂತ್ಕೋತೀಯ? ಕಾರ್ ಬರುತ್ತೆ ಅಂದೆ, ಇರು, ಕಾರ್ ಬರ್ಲಿ, ಆಮೇಲೆ ಹೊರಡುವಂತೆ. ಸರಿ ಅಮ್ಮ. ಹೋಗಿ ಔಸ ಔಸರದಲ್ಲಿ ಬರ್ಬೇಡ ಕಣೆ, ಅಲ್ಲೇ ನಿಂತು ಅವ್ರು ಯಾವ್ದು ಪೂಜೆ ಮಾಡ್ತಿದಾರೋ ಏನೋ ಒಳ್ಳೇದಾಗ್ಲಿ ಅಂತ ನೀನು ದೇವರಲ್ಲಿ ಕೇಳ್ಕೋ, ಗೊತ್ತಾಯ್ತಾ? ಮುಂದೆ ನಿಂತು ಎಲ್ಲ ಕೆಲ್ಸ ಮಾಡಿ ಒಳ್ಳೆ ಹೆಸರು ತಗೋ, ನಿನ್ ಸಂಬಳನಾದ್ರೂ ಜಾಸ್ತಿ ಮಾಡ್ತಾರೆ. ಅಮ್ಮ, ಸಂಬಳಕ್ಕೋಸ್ಕರ ಅಲ್ಲ, ಅದು ನನ್ ಮನೇನೆ, ಅಲ್ಲಿರೋರು ನನ್ನವ್ರೆ, ಅವ್ರಿಗೊಳ್ಳೇದಾದ್ರೆ ಸಾಕಮ್ಮ. ಅಮ್ಮ, ಕಾರ್ ಬಂತು, ನಾನಿನ್ ಹೊರಡ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗ್ಬಾ. ಆಶೀರ್ವಾದ ಮಾಡಿಮ್ಮ. ಒಳ್ಳೇದಾಗ್ಲಿ ತಾಯಿ. ಸರಿಮ್ಮ, ಬರ್ತೀನಿ. ಆಯ್ತಮ್ಮ. ಅಪ್ಪ, ಇನ್ನೊಬ್ರಿಗೆ ಒಳ್ಳೇದ್ ಮಾಡೋ ಹುಡುಗಿ ಭೂಮಿ ಮೇಲೆ ಇವಳೊಬ್ಳೆ ಅನ್ಸುತ್ತೆ ಇರೋದು. ಪೂಜೆ ಅಂದ್ರೆ ಸಾಕು, ಎಷ್ಟು ಖುಷಿ ಪಡ್ತಾಳೆ ಈ ಹುಡುಗಿ. ಈ ಖುಷಿ ಅವಳ ಜೀವನದಲ್ಲಿ ಯಾವಾಗ್ಲೂ ಇರ್ಲಪ್ಪ ಭಗವಂತ, ಒಳ್ಳೇದ್ ಮಾಡಪ್ಪ ಅವಳಿಗೆ. ಹಲೋ. ಹಾ, ಇನ್ನೇನ್ ಪೂಜೆ ಶುರುವಾಗತ್ತೆ, ಬೇಗ ಬನ್ನಿ. ಸರಿ. ಇದೇನಿದು ಫೋಟೋ ಇಷ್ಟೊಂದು ಗಲೀಜಾಗಿದೆ? ಮಣಿ, ಮಣಿ, ಮಣಿ. ಮೇಡಮ್, ಬನ್ನಿ ಇಲ್ಲಿ ಮಣಿ. ಈ ಫೋಟೋ ನೋಡಿ ಎಷ್ಟು ಧೂಳಾಗಿದೆ. ಇವತ್ ಪೂಜೆ ಇದೆ, ಕ್ಲೀನ್ ಮಾಡ್ಬೇಕಲ್ವಾ? ಕ್ಲೀನ್ ಮಾಡ್ತೀನಿ ಮೇಡಮ್. ಬೇಗ ಮಾಡಿ. ಹಾ ಮೇಡಮ್. ಅದ್ಸರಿ, ನಮ್ ಕಲೆಕ್ಟರ್ ಅಮ್ಮ ಇನ್ನ ಬಂದಿಲ್ವಲ್ಲ. ಕಾರ್ ಕಳಿಸಿ ಬಹಳ ಹೊತ್ತಾಯ್ತು ಮೇಡಮ್, ಇನ್ನೇನ್ ಬಂದ್ಬಿಡ್ತಾರೆ. ಸರಿ, ಫಾಲೋ ಅಪ್ ಮಾಡಿ ಮಣಿ. ಸರಿ ಮೇಡಮ್. ಪೂಜೆ ಅವಳು ಇದ್ರೇನೆ ಆಗೋದು ಅಂತ ಗೊತ್ತಿದ್ರು ನೀವು ಲೇಟ್ ಮಾಡ್ತಿದ್ದೀರಾ. ಇಲ್ಲ ಮೇಡಮ್, ಫಾಲೋ ಅಪ್ ಮಾಡ್ತೀನಿ. ಬೇಗ ಮಾಡಿ. ಸರಿ ಮೇಡಮ್. ಈ ಕಲೆಕ್ಟರ್ ಅಮ್ಮ ಯಾಕೆ ಇಷ್ಟು ಲೇಟ್ ಮಾಡ್ತಾಳೋ ಏನೋ. ಬಂದ್ರು ಅನ್ಸುತ್ತೆ. ಮಣಿಯಣ್ಣ, ಏನು ಇಲ್ಲೂ ಕೂಡ ಜಾಗ ಬದಲಾಗ್ಬೋದು, ಸ್ಥಾನ ಬದಲಾಗಲ್ವಲ್ಲ ಕಲೆಕ್ಟರ್ ಅಮ್ಮ. ನಿನ್ನಿಂದ ಬಾಯಿಗೆ ಬಂದಂಗ್ ಬಯಸ್ಕೊತಾ ಇದ್ದೇನೆ ನಾನು. ಅಯ್ಯಯ್ಯೋ, ಯಾಕಣ್ಣ? ಬೇಗ ಬಾ ಅಂತ ಹೇಳಿರ್ಲಿಲ್ವಾ? ಸಾರಿ ಅಣ್ಣ, ಈಗ ಬಂದಿದ್ದೀನಲ್ಲ, ಬನ್ನಿ, ಎಲ್ಲಾ ಕೆಲಸ ಬೇಗ ಬೇಗ ಮುಗಿಸೋಣ. ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ, ಬಾರಮ್ಮ. ಏನಣ್ಣ ಅದು? ನಾನು ಹೇಳ್ತೀನಿ, ಬಾರಮ್ಮ.
ಫೋಟೋ ಇತ್ತಲ್ಲ. ಯಾವ ಫೋಟೋ ಅಣ್ಣ? ಅದೇ ಅಮ್ಮ, ನಮ್ ಮೇಡಮ್ ಮತ್ತೆ ಅವ್ರ ಯಜಮಾನ್ರದು. ಓ ಹೌದಾ, ಎಲ್ಲಿ ಹೋಗ್ಬಿಡ್ತು ಫೋಟೋ? ಅಲ್ಲೇ ಸಿದ್ದು, ನಿನ್ನ ಹತ್ರ ಇದೆಯಾ ಫೋಟೋ? ಹೂಮನೆ, ನಾ ಮೇಡಮ್ ನಿಮ್ಮ ಹತ್ರ ಮಾತಾಡ್ತಿದ್ದ, ನಾನು ಕೇಳಿಸ್ಕೊಂಡೆ, ಅದಕ್ಕೆ ಕ್ಲೀನ್ ಮಾಡಕ್ ತಗೊಂಡೋಗ್ತಾ ಇದ್ದೆ. ಆಯ್ತಣ್ಣ, ನೀವೇ ಕೆಲಸ ಎಲ್ಲ ನೋಡ್ಕೊಳ್ಳಿ. ಊರ್ಮಿಳಮ್ಮ ಎಲ್ಲಿದ್ದಾರೆ? ರೂಮ್ ಅಲ್ಲಿದ್ದಾರೆ ಕಲೆಕ್ಟರ್ ಅಮ್ಮ. ಹೌದಾ, ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರ್ತೀನಿ. ಸರಿ ಮಾ. ಸಿದ್ದು, ಹೊರಗಡೆಗೆ ತಗೊಂಡೋಗಿ ನೀನು ಇದನ್ನ ಒರೆಸು. ಸರಿ ಮನೆ. ಗುಡ್ ಮಾರ್ನಿಂಗ್ ಅಮ್ಮ, ಕಾಫಿ ಆಯ್ತಾ? ಅದು ರೆಡಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು. ಅಂದಹಾಗೆ ಹೇಗ್ ಕಾಣಿಸ್ತಾ ಇದ್ದೀನಿ? ಸೀರೆ ಬಣ್ಣ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿಲ್ವಾ? ನಿಮ್ಗೆ ಬಣ್ಣ ಇಷ್ಟ ಅಂತ ಇದೇ ಸೀರೆ ಉಟ್ಕೊಂಡು ಬಂದೆ. ನೀವು ನೋಡಿದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಕಲೆಕ್ಟ್ರಮ್ಮ, ಏನಿಷ್ಟು ಲೇಟಾಗಿ ಬಂದಿದ್ದೀರಾ? ಸಾರಿ ಅಕ್ಕ, ರೆಡಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು. ಆದರೆ ಅಮ್ಮ ನೋಡಿದ್ರೆ ಈ ಸೀರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಮಾ ಹೇಳ್ತಿದ್ದಾರೆ ಅಂದ್ರೆ ಏನೋ ಒಂದು ಕೊರತೆ ಇರುತ್ತೆ. ಬಾ, ನಾನಿನ್ನ ರೆಡಿ ಮಾಡ್ತೀನಿ. ಅಕ್ಕ, ಅದು ಬಾ ಸುಂದ್ರಿ. ಇವಾಗ ಹೇಗ್ ಕಾಣಿಸ್ತಿದ್ದಾಳೆ ನಮ್ ಕಲೆಕ್ಟರ್ ಅಮ್ಮ? ಒಳ್ಳೆ ಮಾತಲ್ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಇರು, ಮಾಡ್ತೀನಿ ನಿಂಗೆ. ಓ, ಏನುಂದ್ರೆ ಎದ್ದೇಳಿ. ಏನುಂದ್ರೆ ಪೂಜೆಗೆ ಲೇಟ್ ಆಗ್ತಿದೆ, ಎಲ್ರು ಬರ್ತಿದ್ದಾರೆ. ಎಲ್ರು ಅಂದ್ರೆ?
ತುಂಬಾ ಒಳ್ಳೆ ಜನ ರೇಷ್ಮಾ. ಅವ್ರ ಜೊತೆ ನಾನು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಮಾಡಿದ್ದೀನಿ, ವರ್ಷಕ್ಕೊಂದ್ಸಲ ಭೇಟಿ ಆಗ್ತೀನಿ. ಆದರೂ ನನ್ನ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ಹೌದು ರೀ, ಕರಣ್ ಅಲ್ಲಿ ಕೆಲಸ ಬಿಟ್ಮೇಲೂ ಅವರು ನಮ್ಮ ಬಗ್ಗೆ ಅದೇ ಗೌರವ ಇಟ್ಕೊಂಡಿದ್ದಾರೆ. ದುಡ್ಡು ಸಂಪಾದನೆ ಮಾಡಿದ್ರೆ ಮಾತ್ರ ದೊಡ್ಡವರಾಗಲ್ಲ, ಜನ ಸಂಪಾದನೆ ಮಾಡಿದವರು ಚಿಕ್ಕವರಾಗಲ್ಲ. ಅಂತ ಜನರ ಜೊತೆ ಸಂಬಂಧ ಮಾಡೋದು ನಮ್ಮ ಅದೃಷ್ಟ. ಅವ್ರ ಬಾಂಧವ್ಯ ತುಂಬಾ ಮುಖ್ಯ ರೇಷ್ಮಾ. ಮುಖ್ಯ ಅನ್ನೋದು ಸರಿ, ಬಟ್ ನಿಮ್ಮಿ ನಾವಿ ಪೂಜೆ ಮಾಡೋದ್ರಿಂದ ನಮ್ಮಿಬ್ರಿಗೆ ಮಕ್ಕಳಾಗತ್ತೆ ಹೇಳು. ನಿಮ್ಮಿ ದೇವರಿಗೆ ಸಾವಿರಾರು ಬೇರೆ ಕೆಲಸ ಇರುತ್ತೆ, ನಾವು ಅವ್ರನ್ನ ಪದೇ ಪದೇ ಡಿಸ್ಟರ್ಬ್ ಮಾಡಬಾರ್ದು. ಹಾ, ನಮ್ಮಿಬ್ರಿಗೆ ಮಕ್ಕಳಾಗಬೇಕು ಅಂದ್ರೆ ನಾವಿಬ್ರು ಒಂದಾಗಬೇಕು. ನಾವಿಬ್ರು ಮಾಲ್ದೀವ್ಸ್ ಹೋಗ್ಬೇಕು. ಅಕಸ್ಮಾತ್ ನಾವು ಮಾಲ್ದೀವ್ಸ್ ಹೋಗಿದ್ದಿದ್ರೆ ರಿಟರ್ನ್ ಬರ್ತಾ ಬರ್ತಾ ನಮ್ಮಿಬ್ರು ಕೈಲಿ ಒಂದು ಚಿಕ್ಕ ಪಾಪು ಇರ್ತಿತ್ತು. ಹಲೋ, ಏನು ಅಂದ್ರೆ ಇಲ್ಲಿ ಪೂಜೆ ಮಾಡ್ತಿರೋದು ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ. ಡಾಕ್ಟರ್ ಹೇಳಿಲ್ವಾ ಪ್ರಾಬ್ಲಮ್ ಇದೆ ಅಂತ? ಸೊ ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಪೂಜೆ ನಾವು ಮಾಡ್ಲೇಬೇಕು. ಸೊ ಬೇಗ ರೆಡಿ ಆಗ್ಬಿಟ್ ಬನ್ನಿ. ಬಾ, ಜೊತೆಗೆ ರೆಡಿ ಆಗೋಣ. ಹಲೋ, ನಾನ್ ರೆಡಿ ಆಗಿದ್ದಾಗಿದೆ, ಇವಾಗ ನೀವ್ ರೆಡಿ ಆಗಿ. ಮೊದ್ಲು ನನ್ನ ಬಿಡಿ. ಅಯ್ಯೋ, ನನ್ನ ಹೆಂಡತಿನ ತಪ್ಕೊಳ್ಳೋದಕ್ಕೆ ನಾನು ಯಾರ ಅಪ್ಪಣೆ ತಗೋಬೇಕು? ನೋ ವೇಸ್. ಯಾರ ಅಪ್ಪಣೆನು ಬೇಡಪ್ಪ, ಆದ್ರೆ ಈ ಪೂಜೆ ಜಾಗದಲ್ಲಿ ನಿಮ್ ಚೇಷ್ಟೆಗಳನ್ನ ಮಾಡಬೇಡಿ. ಮೊದ್ಲು ನನ್ನ ಬಿಡಿ, ಬೇಗ ರೆಡಿ ಆಗ್ಬಿಟ್ ಬನ್ನಿ. ನಿಮ್ಮಿ ಬೇಗ ರೆಡಿ ಆಗ್ಬಿಟ್ ಬನ್ನಿ ಅಷ್ಟೇ. ಅಲ್ಲ, ನಿಮ್ಮಿ ಮೊದ್ಲು ರೆಡಿ ಆಗಿ ಬೇಗ ಬನ್ನಿ ಅಷ್ಟೇ. ನಿಮ್ಗೆ ಅವ್ರು ಪೂಜೆ ಮಾಡ್ತಿರೋ ಜಾಗ ಗೊತ್ತಾ? ಅವರು ಮನೇಲಿ ಮಾಡ್ತಿಲ್ವಂತೆ. ಹೌದಲ್ವಾ, ನಾನು ಮನೆ ಅನ್ಕೊಂಡಿದ್ದೀನಿ. ಇರು ಒಂದ್ ನಿಮಿಷ, ಫೋನ್ ಮಾಡ್ಬಿಡ್ತೀನಿ. ಬಲರಾಮ್ ಅಂಕಲ್ ಫೋನ್ ಮಾಡ್ತಿದ್ದಾರೆ. ಹಲೋ ಅಂಕಲ್, ಹೇಳಿ, ಎಲ್ಲಿದ್ದೀರಾ? ಆಂದವೇ ಬರ್ತಾ ಇದ್ದೀವಿ, ಆದರೆ ಎಲ್ಲಿ ಪೂಜೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ಲೊಕೇಶನ್ ಶೇರ್ ಮಾಡೋಕ್ಕಾಗತ್ತಾ? ಶೋರ್ ಅಂಕಲ್, ಇವಾಗಲೇ ಮಾಡ್ತೀನಿ. ಹಾ ಪ್ಲೀಸ್. ಹಾ ಓಕೆ, ಬಾಯ್ ಬಾಯ್. ನಮ್ರತ ಲೊಕೇಶನ್ ಶೇರ್ ಮಾಡ್ತಾಳಂತೆ. ಹಾ, ಮಣಿಯಣ್ಣ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಆಗಿದೆಲ್ವಾ? ನೀನೇನು ತಲೆ ಕೆಡಿಸ್ಕೋಬೇಡ ಕಲೆಕ್ಟರ್ ಅಮ್ಮ, ಎಲ್ಲ ಕರೆಕ್ಟ್ ಆಗಿದೆ. ಸರಿ ಅಣ್ಣ, ನೋಡಿ, ಯಾರಿಗೂ ಯಾವ್ದ್ರಲ್ಲೂ ಕೊರತೆ ಆಗ್ಬಾರ್ದು, ಯಾವ್ದ್ರಲ್ಲೂ ಮುಜುಗರ ಆಗ್ಬಾರ್ದು. ಆಯ್ತಾಯ್ತು. ಸರಿ ಅಣ್ಣ, ನೀವು ಹೋಗಿ ಅಲ್ಲಿನ ವ್ಯವಸ್ಥೆ ಎಲ್ಲ ನೋಡ್ಕೊ. ಸರಿ ಅಮ್ಮ. ಅಕ್ಕಂಗೆ ಹೇಳ್ಬೇಕು. ಮುತ್ತೈದೆಲ್ಲ ಬರ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹೌದಾ, ಸರಿ ಬಾ. ನಮಸ್ತೆ ಮಾ. ನಮಸ್ತೆ ಮಾ. ನೋಡಮ್ಮ, ಇದು ಸುಮಂಗಲಿಯರ್ ಪೂಜೆ, ಆದ್ರಿಂದ ನಾನೇ ಮುತ್ತೈದೆಯರನ್ನ ಕರ್ಕೊಂಡು ಬಂದಿದ್ದೀನಿ. ಸರಿನಮ್ಮ, ನಮ್ ಕಡೆಯವರೊಬ್ರು ಬರ್ತಾ ಇದ್ದಾರೆ, ಅವ್ರ ಪೂಜೆ ಕೂರ್ಬೋದಲ್ಲ? ಸಮಸ್ಯೆ ಏನಿಲ್ಲಮ್ಮ, ಅವರು ಕೂತ್ಕೋಬಹುದು. ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾವು ಪೂಜೆಗೆಲ್ಲ ತಯಾರು ಮಾಡಿ ನಿಮ್ಮನ್ನು ಕರೀತೀವಿ. ಸರಿ ಅಮ್ಮ. ಸುಂದ್ರಿ,
ನೀನು ಹೋಗು ಅವ್ರ ಜೊತೆ, ಅವ್ರಿಗೇನಾದ್ರೂ ಬೇಕಿದ್ರೆ ಸಹಾಯ ಮಾಡು. ಸರಿ ಅಕ್ಕ. ಬನ್ನಿ ಅಮ್ಮ, ಮಂಟಪ ಒಳಗಡೆ ಇದೆ. ಸರಿ ಅಮ್ಮ ಬನ್ನಿ. ಅಕ್ಕ, ಅದ್ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಯಾರದು? ಅವರು ನಮ್ಮ ಫ್ರೆಂಡು, ಅವರು ಅವ್ರ ಹೆಂಡತಿ ಇಬ್ರು ಬರ್ತಾ ಇದ್ದಾರೆ. ಓ ಹೌದಾ, ಸರಿ ಅಕ್ಕ, ನಾನು ಒಳಗಡೆ ಹೋಗಿ ಅವ್ರಿಗೆ ಏನೇನ್ ಬೇಕೋ ನೋಡ್ತೀನಿ. ಸರಿ ಸುಂದ್ರಿ, ಹೋಗು. ರಿಶ್ಮಾ, ಅವ್ರಿಗೋಸ್ಕರ ಗಿಫ್ಟ್ ಪರ್ಚೇಸ್ ಮಾಡಿದ್ವಲ್ಲ, ತಗೊಂಡಿದ್ಯ ತಾನೆ? ಹಾ, ತಂದಿದ್ದೀನಿ. ಓಕೆ, ಯಾಕೆ ಅಂದ್ರೆ ಅಲ್ಲಿಗೆ ಹೋಗಿ ನೆನಪಾಗಿದ್ರೆ ಕಷ್ಟ ಆಗ್ತಿತ್ತಲ್ವಾ, ಅದಕ್ಕೆ ಕೇಳಿದೆ. ಹೌದು, ಒಂದ್ ವೇಳೆ ತಂದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ತರ್ಲಿಲ್ಲ ಅಂದಿದ್ರೆ ಇಲ್ಲ ಎಲ್ಲಾದ್ರೂ ಹೊಸದಾಗಿ ಪರ್ಚೇಸ್ ಮಾಡ್ತಿದ್ವಿ, ಅದ್ರಲ್ಲೇನ್ ಕಷ್ಟ? ಹೌದು, ಏನಕ್ಕಂತೆ ಪೂಜೆ ಮಾಡ್ತಿರೋದು ನಿಮ್ಗೇನಾದ್ರೂ ಗೊತ್ತಾ? ಪಾಪ ಊರ್ಮಿಳಾ ದೇವಿಯವರು ನಮ್ಮನೆಗೆ ಬಂದಾಗ ಅಟ್ಲೀಸ್ಟ್ ಓಡಾಡ್ತಾ ಇದ್ರು, ಆಮೇಲೆ ಅವರಿಗೆ ಸ್ಟ್ರೋಕ್ ಆಯ್ತಂತೆ, ಎದ್ದಳಕ್ಕೂ ಆಗ್ತಿಲ್ವಂತೆ. ಅದು ಅಲ್ಲದೆ ಅವ್ರ ಮಗಳಿಗೆ ಅಬಾರ್ಷನ್ ಬೇರೆ ಆಗಿದೆ, ಅದಕ್ಕೆ ದೇವ್ರ ಮೊರೆ ಹೋಗಿದ್ದಾರೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅನ್ನೋ ಮಾತನ್ನ ಯಾವತ್ತೂ ನಂಬಕ್ಕೆ ಆಗಲ್ಲ ರೀ. ಹೌದು, ಏನ್ ಪೂಜೆ ಅದು? ಏನೋ ಹೇಳಿದ್ರಲ್ಲ, ಹಾ, ತ್ರಿಪುರ ಸುಂದರಿ ಪೂಜೆ ಅಂತೆ. ಅದನ್ನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತಂತೆ. ಹೌದಾ ರೀ? ಹಾಗಿದ್ರೆ ಸುಂದರೀಕರಣ್ ಕೈಯಲ್ಲೂ ನಾವ್ ಈ ಪೂಜೆ ಮಾಡಿಸ್ಬಿಟ್ರೆ ಒಳ್ಳೇದಲ್ವಾ? ಅವ್ರಿಗ್ ಮಕ್ಕಳಾದ್ರೆ ಚೆನ್ನಾಗಿರುತ್ತೆ. ಈ ಪೂಜೆನ ಊರ್ಮಿಳಾ ದೇವಿ ಅವ್ರು ಮಾಡ್ತಾ ಇಲ್ಲ ರೇಷ್ಮಾ, ಅವ್ರ ಮಗಳು ಮುಂದೆ ನಿಂತು ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಅವಳೇ ಮುಂದೆ ಸಂಸಾರ ಮಾಡ್ಬೇಕಾಗಿರೋಳು, ಹತ್ತು ಜನರ ಜೊತೆ ಬೆರಿಬೇಕಾದವಳು ಅವಳೆ ತಾನೆ. ನಮ್ಮ ಮಗನಿಗಾಗ ಬುದ್ಧಿ ಇಲ್ಲ, ನಾವೇ ಪೂಜೆ ಮಾಡು ಅಂತ ಹೇಳೋದಲ್ಲ ರೇಷ್ಮಾ, ಆ ದೇವರೇ ಭೂಮಿಗೆ ಬಂದು ಬುದ್ಧಿ ಹೇಳಿದ್ರು ಅವನು ಕೇಳೋನಲ್ಲ. ಮುಂಚೆ ಆದ್ರೆ ಊರಲ್ಲಿ ಅಪ್ಪ ಅಮ್ಮ ಅನ್ನೋ ಬೇಲಿ ಇತ್ತು, ಕಂಟ್ರೋಲಲ್ಲಿದ್ದ. ಈಗ ಆ ಬೇಲಿನೇ ಇಲ್ವಲ್ಲ, ಯಾರ ಮಾತನ್ನು ಕೇಳ್ತಾನವನು? ಸುಂದ್ರಿ ಇದ್ದಾಳಲ್ಲ, ಹೆಂಡತಿಗಿಂತ ದೊಡ್ಡ ಬೇಲಿ ಬೇಕೇನ್ರಿ? ಪಾಪದ ಹುಡುಗಿ ಅವಳು, ಗಂಡನ್ ದೇವರು ಅನ್ಕೊಂಡಿದ್ದಾಳೆ. ಅವನೇನೇ ತಪ್ಪು ಮಾಡಿದ್ರು ಸರ್ಗಲ್ ಗಂಟು ಹಾಕೋತಾಳೆ ಹೊರತು ಅವನನ್ನು ಬಿಟ್ಕೊಡಲ್ಲ. ನಮ್ಮ ಮಗನ ಬಗ್ಗೆ ನೀವೇ ಹೀಗೆ ಮಾತಾಡೋದು ಸರಿನಾ? ತಪ್ಪೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಪ್ಪನಾಗಿ ಅವನ ಪರವಾಗಿ ಮಾತಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಆದರೆ ನಮ್ಮ ಮಗ ಒಳ್ಳೆ ಮಗ ಅಲ್ವಲ್ಲ ಅವನು, ಅದೇ ಸತ್ಯ, ಕಹಿ ಸತ್ಯ. ರೀ ಸಿದ್ದು, ಇನ್ನೂ ಎಷ್ಟೊತ್ತರಿ ಆವಾಗ್ಲಿಂದ ಒರೆಸ್ತಾನೆ ಇದಿರಲ್ಲ? ಏನ್ ಮಾಡ್ಲಿ ಮಣಿ ಅಣ್ಣ, ಮನೆಗೆ ಹೊಸದಾಗ ಪೇಂಟ್ ಮಾಡಿಸಿದ್ದಾರೆ ಅನ್ಸುತ್ತೆ, ಕೆಲವು ಮಾರ್ಕ್ಸ್ ಎಲ್ಲ ಹಂಗೆ ಇತ್ತು, ಅದಕ್ಕೆ ಸೀಮೆಣ್ಣೆ ಹತ್ಕೊಂಡು ಒರೆಸ್ತಾ ಇದೀನಿ. ಹುಷಾರು ಗುರುವೆ, ಮೊದ್ಲೇ ಮೇಡಮ್ ತುಂಬಾ ಸ್ಟ್ರಿಕ್ಟು, ಗೊತ್ತಲ್ಲ. ಅಯ್ಯೋ, ಅದಕ್ಕೆ ಮಣಿ ಅಣ್ಣ ಟೈಮ್ ತಗೊಂಡು ನೀಟಾಗಿ ಒರೆಸ್ತಾ ಇದೀನಿ. ಹಾ, ಒರ್ಸ್ ಒರ್ಸ್ ಬೇಗ. ಸರಿ ಮಣಿ, ಮಾಡ್ತಾನೋ ಏನೋ. ಅಯ್ಯೋ.